ಓಕೆ, ಪ್ರಶ್ನೆಗಳಲ್ಲಿ ಟ್ವಿಸ್ಟ್ ಮಾಡ್ತಾರೆ, ನಿಮಗೆ ಕನ್ಫ್ಯೂಸ್ ಆಗಬೇಕಂತಾನೆ ಅವರು ಕ್ವೆಶನ್ ಪೇಪರಲ್ಲಿ ಟ್ವಿಸ್ಟ್ ಮಾಡಿ ಕ್ವೆಶನ್ಸ್ಗಳು ಕೇಳಿರ್ತಾರೆ. ನೀವು ಏನು ಮಾಡ್ಕೋಬೇಕಂದ್ರೆ ಅರ್ಥ ಮಾಡ್ಕೋಬೇಕು ಪ್ರಶ್ನೆ ಯಾವ ರೀತಿಯಲ್ಲಿ ಕೇಳಿದ್ದಾರೆ ಅಂತ. ಬಟ್ ಇನ್ನೊಂದೇನು, ಇವಾಗ 1ನೇ ಅಧ್ಯಾಯ ಮೇಲೆ ಈ ಒಂದು ಪ್ರಶ್ನೆ ಬರುತ್ತೆ, ಈ ಒಂದು ಪ್ರಶ್ನೆಗಳು ಇಂಪಾರ್ಟೆಂಟ್ ಅಂತ ನಿಮಗೆ ಗೊತ್ತಿರುತ್ತೆ. ಓಕೆ, ಅವರು ಯಾವುದೇ ರೀತಿ ಪ್ರಶ್ನೆಗಳನ್ನು ಟ್ವಿಸ್ಟ್ ಮಾಡಲಿ. ಓಕೆ, ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ ಈ 1ನೇ ಅಧ್ಯಾಯ ಮೇಲೆ ಕೇಳಿದ್ದಾರೆ ಅಂದರೆ ಈ ಒಂದು 8 ಅಂಕದ ಪ್ರಶ್ನೆ ಅಥವಾ 4 ಅಂಕದ ಪ್ರಶ್ನೆ ಇದೇ ಒಂದು ಪ್ರಶ್ನೆ ಆಗಿರಬಹುದಲ್ಲ ಅಂತ ಯೋಚನೆ ಮಾಡಬೇಕು ಅಲ್ಲಿ ಕೂತು. ಹಲೋ, ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್. 2023 ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು ಈ ಒಂದೊಡೆ ಮಾಡ್ತಾ ಇದ್ದಾನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದೊಡೆ ಪೂರ್ತಿ ಕೊನೆಯವರೆಗಾಗಿ ನೋಡಿ. ಇದುವರೆಗೆ ನಮ್ಮ ಎಜುಕೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ನಿಮಗೆ ತಪ್ಪದೇ ಬರುತ್ತೆ. ನೋಡಿ, 2023 ವಾರ್ಷಿಕ ಪರೀಕ್ಷೆ March 9 March 29 2nd PUC ಆನ್ಯುವಲ್ ಎಕ್ಸಾಮ್ ಮಾರ್ಚ್ ತಿಂಗಳಲ್ಲಿ ನಡೆಯಲಿದೆ. ಸೊ ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಅನ್ಕೊಂಡಿದ್ದೇನೆ. ಓಕೆ, ಹೌ ಟು, ಓಕೆ, 100ಕ್ಕೆ 100 ನಾವು ಹೇಗೆ ಅಂಕವನ್ನು ಪಡೆದುಕೊಳ್ಳಬಹುದು, ಹೌ ಟು ಸ್ಟಡಿ. ಓಕೆ, ಕೆಲವೊಂದು ಮಹತ್ವವಾದ ಇಂಪಾರ್ಟೆಂಟ್ ಮಾಹಿತಿಗಳು ಇಲ್ಲಿ ಡಿಸ್ಕಷನ್ ಆಗ್ತಾ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪೂರ್ತಿ ಕೊನೆಗಾಗಿ ನೋಡಿ. ಓಕೆ, ಇಲ್ಲಿ ನೋಡಿ, ನಿಮಗೆ 3 ಗಂಟೆ 15 ನಿಮಿಷ ಒಂದು ಪೇಪರ್ ಇರುತ್ತೆ. ಓಕೆ, 3 ಗಂಟೆ 15 ನಿಮಿಷ ಪೇಪರ್ ಇರುತ್ತೆ. ಏನು ಮಾಡಬೇಕಂದ್ರೆ 15 ನಿಮಿಷ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ. ಓಕೆ, 15 ನಿಮಿಷ ನಿಮಗೆ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ. ಓಕೆ, 15 ನಿಮಿಷ ನಿಮಗೆ ಓದಕ್ಕೆ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ. ಓಕೆ, ಸೊ ಎಲ್ಲ ವಿದ್ಯಾರ್ಥಿಗಳು ಈ 15 ನಿಮಿಷದಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕ್ವಶನ್ ಪೇಪರ್ ಆಗಿರಲಿ, PCMB ವಿದ್ಯಾರ್ಥಿಗಳಾಗಿರಿ, ಓಕೆ, ಅದೇ ರೀತಿ ಎಕನಾಮಿಕ್ಸ್ ಆಗಲಿ, ಅದೇ ರೀತಿ ಕನ್ನಡ ಆಗಲಿ, ಇಂಗ್ಲೀಷ್ ಆಗಲಿ, ಓಕೆ, ಅಕೌಂಟೆನ್ಸಿ ಆಗಲಿ, ಬಿಸ್ನೆಸ್ ಸ್ಟಡೀಸ್ ಆಗಲಿ, 2nd PUC ಬರುವಂತಹ ಸಬ್ಜೆಕ್ಟ್ಸ್ಗಳು. ಓಕೆ, ನಿಮಗೆ 15 ನಿಮಿಷ ಪೇಪರ್ ಅನಲೈಸ್ ಮಾಡೋಕ್ಕೆ ಟೈಮ್ ಇರುತ್ತೆ. ಓಕೆ, ಪೇಪರ್ ಅನಲೈಸ್ ಮಾಡಬೇಕಂದ್ರೆ ಪ್ರಶ್ನೆಗಳನ್ನು ಯಾವ್ಯಾವ ಕೇಳಿದ್ದಾರೆ, ನಾನು ಹೇಗೆ ಉತ್ತರ ಮಾಡಬೇಕು ಅಂತ ನೀವು ಈ ಒಂದು 15 ನಿಮಿಷದಲ್ಲಿ ಅರ್ಥ ಮಾಡ್ಕೋಬೇಕು. ಅಂದರೆ ಯಾವ ಕ್ವಶನ್ಸ್ಗಳಿಗೆ ನಾನು ಅಟೆಂಡ್ ಮಾಡಬೇಕು, ನಾವು ಯಾವ ಒಂದು ಪ್ರಶ್ನೆಗೆ ಫಸ್ಟ್ ಆನ್ಸರ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಎಷ್ಟೆಷ್ಟು ಪ್ರಶ್ನೆಗಳು ಬರುತ್ತೆ ಅಂತ ಈ ರೀತಿ ಟಿಕ್ ಹಾಕೋದು. ಈ ಒಂದು ನನಗೆ ಪ್ರಶ್ನೆ ಬರುತ್ತೆ, ಇದು ನಾನು 1ನೇದು ಬರುತ್ತೇನೆ, ಇದು ನಾನು 2ನೇ ಪ್ರಶ್ನೆ ಬರೆಯುತ್ತೇನೆ, ಇದು ನಾನು 2ನೇ ಪ್ರಶ್ನೆ ಬರೆಯುತ್ತೇನೆ ಅಂತ ನಿಮ್ಮ ಆನ್ಸರ್ ಶೀಟ್ನಲ್ಲಿ ನೀವು ಬರಿಬೇಕು. ಓಕೆ, ಸಂಖ್ಯೆಗಳನ್ನು, ಓಕೆ, ಇವಾಗ 100 ಅಂಕದ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಕ್ವಶನ್ ಆಗಲಿ, ಆ ಒಂದು ಕ್ವಶನ್ಗೆ ನಿಗದಿ ಮಾಡಿರುವ ಸಂಖ್ಯೆಯನ್ನೇ ಹಾಕಬೇಕು. ಓಕೆ, ಇವಾಗ ಕ್ವಶನ್ ನಂಬರ್ 14 ಆಗಲಿ, 14 ಅಂತ ಆನ್ಸರ್ ಹಾಕಿ ಬರಿಬೇಕು. ನಿಮ್ಮದೇ ಆದ ಸಂಖ್ಯೆ ಹಾಕಕ್ಕೆ ಹೋಗ್ಬೇಡ್ರಿ, ಸರಿಯಾಗಿ ಬರಿಬೇಕು. 14 ಈ ರೀತಿ ಬರಿಬೇಕು, ಸರಿಯಾಗಿ ಹಾಕಬೇಕು ಈ ರೀತಿ. ಓಕೆ, 15 ನಂಬರ್ ಸರಿಯಾಗಿ ಈ ರೀತಿ ಹಾಕಬೇಕು, ಸಂಖ್ಯೆಗಳನ್ನು ಸರಿಯಾಗಿ ಹಾಕಿ ಒಟ್ಟಾರೆ. ಯಾಕೆಂದರೆ ಅವರಿಗೆ ಅರ್ಥ ಆಗಬೇಕಲ್ಲ ಈ ಒಂದು ಪ್ರಶ್ನೆ ಯಾವುದು ಇದೆ ಅಂತ. ನೀವು ಪ್ರಶ್ನೆ ಸರಿಯಾಗಿ ಹಾಕಿದರೆ, ಅಂದರೆ ಪ್ರಶ್ನೆಯ ಸಂಖ್ಯೆ ಸರಿಯಾಗಿ ಹಾಕಿದರೆ ಅವರಿಗೆ ಅರ್ಥ ಆಗುತ್ತೆ. ಓಕೆ, ಮತ್ತು 15 ನಿಮಿಷದಲ್ಲಿ ಯಾವ ಪ್ರಶ್ನೆಗಳು ಬರುತ್ತೆ, ಯಾವೆಲ್ಲ ಅಂತ ಟಿಕ್ ಹಾಕೊಳ್ಳಿ. ಮತ್ತು ಯಾವುದೇ ಇನ್ನೊಂದು ಯಾವುದೇ ಕಾರಣಕ್ಕೂ ಕ್ವಶನ್ ಪೇಪರ್ ಮೇಲೆ, ಓಕೆ, ಯಾವುದೇ ಕಾರಣಕ್ಕೂ ಕ್ವಶನ್ ಪೇಪರ್ ಮೇಲೆ ಈ ರೀತಿ ಹಾಕಕ್ಕೆ ಹೋಗಬೇಡ್ರಿ. ಅಂದರೆ ನನಗೆ ಈ ಒಂದು ಕ್ವಶನ್ ಬರುತ್ತೆ, ನಂದು ಇದೊಂದು ಕಂಪ್ಲೀಟ್ ಆಯಿತು ಅಂತ ಈ ರೀತಿ ಹಾಕಕ್ಕೆ ಹೋಗಬೇಡಿ. ಕ್ವಶನ್ ಪೇಪರ್ ಮೇಲೆ ಏನೂ ಹಾಕಕ್ಕೆ ಹೋಗಬೇಡ್ರಿ, ಒನ್ಲಿ ಟಿಕ್ ಹಾಕ್ರಿ, ಈ ರೀತಿ ಇದು ನನಗೆ ಬರುತ್ತೆ, ಇದು ನನಗೆ ಬರೋದಿಲ್ಲ. ಓಕೆ, ಈ ರೀತಿ ನೀವು ಟಿಕ್ ಹಾಕೊಳ್ಳಿ. ಅಂದರೆ ಈ ರೀತಿ ಟಿಕ್ ಹಾಕಿದರೆ ನನಗೆ ಬರುತ್ತೆ ಅಂತ, ಈ ರೀತಿ ಹಾಕಿದರೆ ನನಗೆ ಬರೋದಿಲ್ಲ ಅಂತ. ಅಂದರೆ ನೀವು ಯಾವ ರೀತಿಯಲ್ಲಿ ಚಿಹ್ನೆ ಮಾಡ್ಕೋತಾರೆ ನೋಡಿ, ಅದು ನಿಮ್ಮ ಮೇಲೆ ಡಿಫೆಂಡ್ ಆಗಿರುತ್ತೆ. ಬಟ್ ಒಟ್ಟಾರೆ ಈ ರೀತಿ ಹಾಕೋದು ಮಾಡಕ್ಕೆ ಹೋಗಬೇಡ್ರಿ, ಈ ರೀತಿ ಈ ನನಗೆ ಬರೋದಿಲ್ಲ, ಇದು ಬರುತ್ತೆ ಅಂತ ಹಾಕಕ್ಕೆ ಹೋಗಬೇಡ್ರಿ. ಎಕ್ಸಾಮ್ ಮುಗಿದ ನಂತರ ಹಾಲ್ನಿಂದ ಏನು ಹೊರಗಡೆ ಬಂದ ತಕ್ಷಣ ಹಾಕೋರಿ, ನಾನು ಈ ಒಂದು ಕ್ವಶನ್ ಬರೆದಿದ್ದೇನೆ, ಈ ಒಂದು ಬರೆದಿಲ್ಲ ಕ್ವಶನ್ ಅಂತ ಈ ರೀತಿ ಹಾಕೋರಿ. ಬಟ್ ಹಾಲ್ನಲ್ಲಿ ಈ ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡ್ರಿ, ಸಮಸ್ಯೆ ಆಗುತ್ತೆ ಬಹಳಷ್ಟು. ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ಗಳು ನಡೀತಾ ಇರುತ್ತೆ. ಓಕೆ, ಕೆಲವೊಂದು ಕಾಲೇಜಿನಲ್ಲಿ, ಎಲ್ಲ ಕಾಲೇಜಿನಲ್ಲಿ, ಮೇ ಬಿ ಎಲ್ಲ ಕಾಲೇಜಿನಲ್ಲಿ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ಗಳು ನಡೀತಾ ಇರುತ್ತೆ. ಮತ್ತು ಇನ್ನೊಂದು, 2nd PUC 2023 ಏನು MCQ ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ ನೋಡಿ, MCQ ಕ್ವಶನ್ಸ್ಗಳನ್ನು ಇವಾಗ ಒಂದೊಂದು ಸಬ್ಜೆಕ್ಟ್ನಲ್ಲಿ, ಇವಾಗ ಇಂಗ್ಲೀಷ್ನಲ್ಲಿ 12 MCQ ಕ್ವಶನ್ಸ್ ಕೊಟ್ಟಿದ್ದಾರೆ, ಮತ್ತು ಕೆಲವೊಂದು ಸಬ್ಜೆಕ್ಟ್ನಲ್ಲಿ PCMB ಸಬ್ಜೆಕ್ಟ್ನಲ್ಲಿ 15 MCQ ಕ್ವಶನ್ಸ್ ಕೊಟ್ಟಿದ್ದಾರೆ, ಮತ್ತು ಅಕೌಂಟೆನ್ಸಿನಲ್ಲಿ ಮತ್ತು ಬಿಸ್ನೆಸ್ ಸ್ಟಡೀಸ್ನಲ್ಲಿ 5 MCQ ಕ್ವಶನ್ಸ್ ಕೊಟ್ಟಿದ್ದಾರೆ, ಮತ್ತು ಎಕನಾಮಿಕ್ಸ್ ಆಗಲಿ, ಓಕೆ, ಇವು ಜಿಯೋಗ್ರಫಿ ಆಗಲಿ, ಓಕೆ, ಕನ್ನಡ, ಇವು ಏನದಲ್ಲ 10 MCQ ಕ್ವಶನ್ಸ್ ಕೊಟ್ಟಿದ್ದಾರೆ. ಅಂದರೆ ಮೊದಲನೇ ಪುಟದಲ್ಲಿ, ಅಂದರೆ ಮೊದಲನೇ ಪುಟದಿಂದ ಎಷ್ಟಾದರೂ ಪುಟ ತೆಗೆದುಕೊಳ್ಳಿ, ಅಂದರೆ 1ರಿಂದ ಎಷ್ಟೇ ಪುಟಗಳನ್ನು ತೆಗೆದುಕೊಳ್ಳಿ, MCQ ಕ್ವಶನ್ಸ್ ಪ್ರಾರಂಭದಲ್ಲೇ ಇರಬೇಕು. MCQ ಕ್ವಶನ್ಸ್ಗಳನ್ನು ಅರ್ಥ ಮಾಡ್ಕೊಳ್ಳಿ, ಯಾಕೆಂದರೆ MCQ ಕ್ವಶನ್ಸ್ ನೀವು ಪ್ರಾರಂಭದಲ್ಲೇ ಬರೀಬೇಕು. ಬಹಳಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ, ಇವಾಗ MCQ ಕ್ವಶನ್ಸ್ 1ನೇ ಪೇಜ್ನಲ್ಲಿ 5 ಬರೀತಾರೆ, ಓಕೆ,
ನಾಲ್ಕನೇ ಪೇಜ್ ನಲ್ಲಿ ಎರಡು ಬರೀತಾರೆ ಅದು ತಪ್ಪು. ಆ ರೀತಿ ಮಾಡಕ್ ಹೋಗ್ಬೇಡ್ರಿ. ಅಂದ್ರೆ ಎಂಸಿಕ್ಯೂ ಕ್ವಶನ್ಸ್ ಒನ್ ಮಾರ್ಕ್ ಕ್ವಶನ್ ಏನು ಇರ್ತಿಲ್ಲ, ಒಂದೇ ಸೈಡ್ ನಲ್ಲಿ ಇರಬೇಕು. ಒಂದರಿಂದ ಒಂದ್ ಎರಡು ಪೇಜ್ ನಲ್ಲಿ ಎಂಸಿಕ್ಯೂ ಕ್ವಶನ್ಸ್ ಮುಗಿಯುತ್ತೆ. ಅಷ್ಟರೊಳಗೆ ಕವರ್ ಮಾಡಿ. ನಿಮ್ಗೆ ಯಾವ್ದು ಕ್ವಶನ್ ಬರೋದಿಲ್ಲ ನೋಡಿ ಎಂಸಿಕ್ಯೂ ಕ್ವಶನ್ಸ್ ನಲ್ಲಿ, ಅದಕ್ಕೆ ಕ್ವಶನ್ ನಂಬರ್ ಹಾಕ್ರಿ. ನಿಮ್ಗೆ ಯಾವ ಒಂದು ಕ್ವಶನ್ಸ್ ಗೆ ಆನ್ಸರ್ ಗೊತ್ತಿಲ್ಲ ನೋಡಿ, ಕ್ವಶನ್ ನಂಬರ್ ಹಾಕ್ರಿ. ಓಕೆ, ಕ್ವಶನ್ ನಂಬರ್ ಹಾಕ್ರಿ. ಅನ್ಕತಕ ಬೇರೆ ಪ್ರಶ್ನೆಗಳಿಗೆ ಆನ್ಸರ್ ಮಾಡ್ರಿ. ಅವಾಗ ಆಮೇಲೆ ಒಂದು ಕೊನೆಯ ಮೂಮೆಂಟ್ ನಲ್ಲಿ ನಿಮಗೆ ಎಂಸಿಕ್ಯೂ ಕ್ವಶನ್ಸ್ ನಲ್ಲಿ ಯಾರು ಕೂಡ ಹೇಳಿಲ್ಲ ಅಂದ್ರೆ ಅಂದ್ರೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಅನ್ಕೊಳ್ಳಿ. ಯಾವ್ದಾದ್ರು ಒಂದು ಪ್ರಶ್ನೆ ಎಂಸಿಕ್ಯೂ ಕ್ವಶನ್ಸ್ ನಲ್ಲಿ ಯಾವುದೇ ಕಾರಣಕ್ಕೂ ಎಂಸಿಕ್ಯೂ ಕ್ವಶನ್ಸ್ ಆಗಲಿ ಯಾವುದೇ ಒಂದು ಪ್ರಶ್ನೆ ಆಗಲಿ ಬಿಟ್ಟು ಬಿಡಕ್ ಹೋಗ್ಬೇಡ್ರಿ. ಯಾವುದೇ ಕಾರಣಕ್ಕೂ ಬಿಟ್ ಬಿಡಕ್ ಹೋಗ್ಬೇಡ್ರಿ. ಪ್ರಶ್ನೆಗಳನ್ನ ಎಲ್ಲಾ ಕ್ವಶನ್ಸ್ ಗಳಿಗೆ ಅಟೆಂಡ್ ಮಾಡಲೇ ಬರಬೇಕು ನೀವು. ಇವಾಗ ಎಕ್ಸ್ಟ್ರಾ ಕ್ವಶನ್ ನಾವು ಬರಿಬಹುದಾ ಅಂತ, ಎಕ್ಸ್ಟ್ರಾ ಕ್ವಶನ್ ಬರಿಬಹುದು, ಬಟ್ ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಹೆಡ್ಲೈನ್ ಹಾಕಿ ಬರಿಬಾರದು. ಅಂದ್ರೆ ನೀವು ನೂರು ಅಂಕದ ಮಾತೃ ಪ್ರಶ್ನೆ ಪತ್ರಕ್ಕೆ ಆನ್ಸರ್ ಮಾಡಿರ್ತೀರ. ಓಕೆ, ಅಂದ್ರೆ ನನಗೆ ಇನ್ನೂ ಟೈಮ್ ಇದೆ, ನಾನು ಎಕ್ಸ್ಟ್ರಾ ಕ್ವಶನ್ಸ್ಗಳು ಬರೀಬಹುದಾ ಅಂತ ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ. ಬರೀಬಹುದು, ಬಟ್ ಎಕ್ಸ್ಟ್ರಾ ಅಂತ ಈ ರೀತಿ ಮೆನ್ಷನ್ ಮಾಡಬಾರ್ದು. ಎಕ್ಸ್ಟ್ರಾ ಕ್ವಶನ್ಸ್ ಅಂತ ಈ ರೀತಿ ಹಾಕಿ ಬರೀಬಾರ್ದು. ಡೈರೆಕ್ಟ್ ಆಗಿ ಏನು ಬರಿಬೇಕು, ನಂಬರ್ ಹಾಕಿ ಬರಿಬೇಕು. ಓಕೆ, ನಂಬರ್ ಹಾಕಿ ಬರಿಬೇಕು. ನೀವು ಯಾವ ಒಂದು ಪ್ರಶ್ನೆ ಎಷ್ಟ್ರ ಹಾಕಿ ಬರಿಬೇಕಂತ ಅನ್ಕೊಂತ ನೋಡಿ, ಎಷ್ಟ್ರ ಹಾಕಿ ಬರಿಬಹುದು. ಇವಾಗ ಎಷ್ಟ್ರ ಹಾಕಿ ಯಾರು ಪ್ರಶ್ನೆಗಳನ್ನ ಬರೀತಾರೆ ನೋಡಿ, ಅವ್ರಿಗೆ ಬೆನಿಫಿಟ್ ಏನಿದೆ ಅಂದ್ರೆ, ಯಾವ ಒಂದು ನಿಮ್ದು ಪ್ರಶ್ನೆ ತಪ್ಪಾಗಿರುತ್ತೆ ನೋಡಿ, ಆ ಒಂದು ಪ್ರಶ್ನೆ ಬಿಟ್ಟು ಆ ಒಂದು ಪ್ರಶ್ನೆ ಆಯ್ಕೆ ಮಾಡಿಕೊಂಡು ನಿಮ್ಗೆ ಪಾಸ್ ಮಾಡ್ತಾರೆ. ಅಂದ್ರೆ ಫೇಲ್ ಆಗುವ ಸಂಭವನೆ ಅಲ್ಲಿ ಅಷ್ಟೇ, ಅದು ಅರ್ಥ ಮಾಡ್ಕೊಳ್ಳಿ. ಓಕೆನಾ, ಇದಷ್ಟು ಫಾಲೋ ಮಾಡಿ. ಓಕೆ, ಚೆನ್ನಾಗಿ ಓದ್ರಿ. ಒಂದು ಶೆಡ್ಯೂಲ್ ಹಾಕೊಳ್ಳಿ, ಅಂದ್ರೆ ಮೂರು ತಾಸು ಅಥವಾ ಎರಡು ತಾಸು ನಾನು ಇದೇ ಒಂದು ಸಬ್ಜೆಕ್ಟ್ ಓದ್ತೇನೆ ಅಂತ ಒಂದು ಶೆಡ್ಯೂಲ್ ಹಾಕೊಳ್ಳಿ. ನಿಮ್ಗೆ ಯಾವ ಒಂದು ಸಬ್ಜೆಕ್ಟ್ ಕಠಿಣ ಅನಿಸುತ್ತೆ ನೋಡಿ, ಅದಕ್ಕೆ ಒಂದು ಎರಡು ದಿವಸ ಕೊಡಿ. ಇನ್ನೂ ನಿಮ್ಗೆ ಟೈಮ್ ಇದೆ. ಓಕೆ, ಇನ್ನೂ ನಿಮ್ಗೆ ಟೈಮ್ ಇದೆ, ಇನ್ನೂ ಮಾರ್ಚ್ 9 ಬಂದಿಲ್ಲ. ಓಕೆ, ಅದಕ್ಕೆ ಎರಡು ದಿವಸ ಕೊಡಿ. ಒಂದು ಸಬ್ಜೆಕ್ಟ್ಗೆ ಯಾವುದು ಒಂದು ಕಷ್ಟ ಅನಿಸ್ತಾ ಇದೆಯಲ್ಲ, ಆ ಒಂದು ಸಬ್ಜೆಕ್ಟ್ಗೆ ಒಂದು ಸರಿಯಾದ ನಿಗದಿತ ಒಂದು ಟೈಮ್ ಕೊಡಿ, ಅದಕ್ಕೆ ಓದ್ಕೊಳ್ಳಿ ಯಾವ ರೀತಿ ಪ್ರಶ್ನೆಗಳು ಬರುತ್ತೆ ಅಂತ. ಇವಾಗ ಯಾರು ನೂರಕ್ಕೆ ನೂರು ಮಾಡ್ಬೇಕಂತ ಅನ್ಕೊಂತ ನೋಡಿ. ಓಕೆ, ಲೈನ್ ಟು ಲೈನ್ ಸಾರಾಂಶಗಳನ್ನ ಚೆನ್ನಾಗಿ ಓದ್ರಿ. ನಿಮ್ಮ ಪ್ರಶ್ನೆಗಳು ಯಾವುದೇ ಕಾರಣಕ್ಕೂ ಎಲ್ಲಿ ಹೋಗೋದಿಲ್ಲ, ಎಲ್ಲ ನೂರಕ್ಕೆ ನೂರು ನೀವು ಮಾಡಬಹುದು. ಬಟ್ ಓನ್ ಆಗಿ ಆನ್ಸರ್ ಮಾಡ್ರಿ. ಓನ್ ಆಗಿ ಆನ್ಸರ್ ಮಾಡುವ ರೀತಿಯಲ್ಲಿ ಇನ್ನೊಂದಿದೆ, ಅಂದ್ರೆ ಆ ಒಂದು ಕ್ವಶನ್ಸ್ಗೆ ರಿಲೇಟಿಬಲ್ ಆಗಿ ನಿಮ್ಮ ಆಡುವ ಭಾಷೆಯಲ್ಲಿ, ಅಂದ್ರೆ ಆಡುವ ಭಾಷೆಯಲ್ಲಿ ಆನ್ಸರ್ ಮಾಡಿದ್ರು ಕೂಡ ಓಕೆ, ಮಾರ್ಕ್ಸ್ಗಳು ಬಂದೇ ಬರುತ್ತೆ. ಪುಸ್ತಕದಲ್ಲಿ ಹೇಗಿದೆ ವರ್ಡ್ಸ್ ಅದೇ ರೀತಿ ಬರಿಬೇಕಂತ ಏನಿಲ್ಲ. ನೀವು ಆ ಒಂದು ಪ್ರಶ್ನೆಗೆ ಹೇಗೆ ಅರ್ಥ ಮಾಡಿಕೊಂಡಿದ್ದೀರಾ ಅದಷ್ಟೇ ಇಂಪಾರ್ಟೆಂಟ್ ಅಲ್ಲಿ. ಯಾಕೆಂದ್ರೆ ನೀವು ಎಕ್ಸಾಮ್ ಬರೀತಿದ್ದೀರ, ನೀವು ಪುಸ್ತಕ ಬರೀತಿಲ್ಲ, ಎಕ್ಸಾಮ್ ಬರೀತಿದ್ದೀರ. ಅಂದ್ರೆ ನೀವು ಆ ಒಂದು ಪ್ರಶ್ನೆಗೆ ನೀನು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀಯಾ ಅವ್ರು ನೋಡ್ತಾ ಇದಾರೆ, ಈ ವ್ಯಾಲ್ಯೂಯೇಟರ್ ಅವರು. ಗೊತ್ತಾಯ್ತಾ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಪುಸ್ತಕದಲ್ಲಿ ಹೇಗಿದೆ ಅದೇ ರೀತಿ ನಾನು ಬರಿಬೇಕು, ಅದೇ ರೀತಿ ಸೆಂಟೆನ್ಸ್ಗಳನ್ನ ಯೂಸ್ ಮಾಡಬೇಕು, ಅದೇ ರೀತಿ ಶಬ್ದಗಳನ್ನ ಯೂಸ್ ಮಾಡ್ಬೇಕಂತ ಏನಿಲ್ಲ. ಶಬ್ದಗಳನ್ನ ಯೂಸ್ ಮಾಡಬೇಕು ಕರೆಕ್ಟ್, ಆದ್ರೆ ನಿಮ್ಮ ಭಾಷೆಯಲ್ಲಿ ನೀವು ಯೂಸ್ ಮಾಡ್ರಿ, ನಡೆಯುತ್ತೆ. ಬಟ್ ಇನ್ನೊಂದೇನು, ಓನ್ ಆಗಿ ಆನ್ಸರ್ ಮಾಡ್ರಿ. ಅತಿ ಹೆಚ್ಚು ಓನ್ ಆಗಿ ಆನ್ಸರ್ ಮಾಡಕ್ ಹೋಗ್ಬೇಡ್ರಿ, ಅಂದ್ರೆ ಅದಕ್ಕೆ ಕ್ವಶನ್ಗೆ ರಿಲೇಟಿಬಲ್ ಆಗಿರೋದಿಲ್ಲ, ಆ ರೀತಿ ಆನ್ಸರ್ ಮಾಡಕ್ ಹೋಗ್ಬೇಡ್ರಿ. ಆ ಒಂದು ಕ್ವಶನ್ಸ್ಗೆ ರಿಲೇಟಿಬಲ್ ಆನ್ಸರ್ ಆಗಿರಬೇಕು. ಅಂದಾಗ ನಿಮ್ಗೆ 5 ಮಾರ್ಕ್ಸ್ ಕ್ವಶನ್ ಆಗಲಿ, 10 ಮಾರ್ಕ್ಸ್ ಕ್ವಶನ್ ಆಗಲಿ, ಅಂದ್ರೆ ಲಾಂಗ್ ಕ್ವಶನ್ಸ್ ಗಳಿಗೆ ಏನಿರ್ತಾರೆ ನೋಡಿ, ಮಾರ್ಕ್ಸ್ ಗಳು ಬಂದೇ ಬರುತ್ತೆ. ಮತ್ತು ಇನ್ನೊಂದು, ಪಾಯಿಂಟ್ಸ್ ಗಳನ್ನ ಹಾಕಿ ಬರಿಬೇಕು. ಕೆಲವೊಂದು ವಿಷಯಗಳು ಹೇಗಿದೆ ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇದು ಇತಿಹಾಸ, ಪೊಲಿಟಿಕಲ್ ಸೈನ್ಸ್, ಸೊಸಿಯಾಲಜಿ ಮತ್ತು ಬಿಸ್ನೆಸ್ ಸ್ಟಡೀಸ್, ಕಾಮರ್ಸ್ ವಿದ್ಯಾರ್ಥಿಗಳ ಬಿಸ್ನೆಸ್ ಸ್ಟಡೀಸ್, ಈ ಮತ್ತು ಜಿಯೋಗ್ರಫಿ ಮತ್ತು ಎಜುಕೇಶನ್ ಸಬ್ಜೆಕ್ಟ್ ಅಂತ ಇದೆಯಲ್ಲ, ಅಂದ್ರೆ PCMB ವಿದ್ಯಾರ್ಥಿಗಳಿಗೆ ಕೆಮಿಸ್ಟ್ರಿ ಆಗಲಿ, ಬಯೋಲಜಿ, ಫಿಸಿಕ್ಸ್ ಅದ ನೋಡಿ, ಪಾಯಿಂಟ್ಸ್ ಗಳು ಬರುತ್ತೆ ಸ್ನೇಹಿತರೆ. ಪಾಯಿಂಟ್ಸ್ ಗಳನ್ನ ಹಾಕಿ ಮೆನ್ಷನ್ ಮಾಡಬೇಕು. ಮೆನ್ಷನ್ ಅಂದ್ರೆ ಏನು ಗೊತ್ತಾ, ಆ ಒಂದು ಸರಿಯಾದ ಆನ್ಸರ್ ಏನಿದೆ ಅಂತ ಮೆನ್ಷನ್ ಮಾಡ್ಬೇಕು ನೀವು. ಇವಾಗ ಫಾರ್ ಎಕ್ಸಾಂಪಲ್ ಡಿಸ್ಕ್ರೈಬ್ ಅಂತ ಕೊಟ್ಟಿರ್ತಾರೆ, ವಿವರಿಸಿ, ಉದಾಹರಣೆದೊಂದಿಗೆ ವಿವರಿಸಿರಿ ಅಂತ ಪ್ರಶ್ನೆ ಇರುತ್ತೆ, ಅಂದ್ರೆ ಹೆಸರಿಸಿ ಅಂತ ಇರುತ್ತೆ. ಆ ಒಂದು ಪ್ರಶ್ನೆಗಳಿಗೆ ಅರ್ಥ ಮಾಡ್ಕೊಳ್ಳಿ, ಪ್ರಶ್ನೆ ಏನ್ ಕೇಳಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವಾಗ ಒಂದು ಆರ್ಥಿಕತೆಯ ಲಘು ಟಿಪ್ಪಣಿ ಬರೀರಿ ಅಂತ ಪ್ರಶ್ನೆ ಕೇಳ್ತಾರೆ 4 ಅಂಕದ ಪ್ರಶ್ನೆಯಲ್ಲಿ, ಎಕನಾಮಿಕ್ಸ್ ನಲ್ಲಿ. ಒಂದು ಆರ್ಥಿಕತೆಯ ಬಗ್ಗೆ ಲಘು ಟಿಪ್ಪಣಿ ಅಂದಿದ್ದಾರೆ, ಅಂದ್ರೆ ಒಂದು ಒಂದು ಟಿಪ್ಪಣಿ ಬರಿಬೇಕು. ಹೇಗೆ ನಾವು ಪೀಠಿಕೆ ಬರಿತೀವಲ್ಲ, ಪೀಠಿಕೆ ಆ ರೀತಿ ಒಂದು ಟಿಪ್ಪಣಿ ಬರಿಬೇಕು, ಒಂದು ಎರಡು ಪೇಜ್ ನಲ್ಲಿ ಟಿಪ್ಪಣಿ ಬರಿಬೇಕು. ಮತ್ತು ಒಂದು ಪ್ರಶ್ನೆ ಇನ್ನೊಂದು ಕೇಳ್ತಾರೆ, ಔದಾಸೀನ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿದ ಅಂತ ಪ್ರಶ್ನೆ ಕೇಳಿದಾಗ, ರೇಖಾಚಿತ್ರದೊಂದಿಗೆ ವಿವರಿಸಿ ಅಂದಿದ್ದಾರೆ ಅವರು, ಏನು ತಿಳಿಸಿ ಅಂದಿಲ್ಲ. ತಿಳಿಸಿ ಅಂದ್ರೆ ನೀವು ಡೈರೆಕ್ಟ್ ಆಗಿ ಒಂದು ಡಯಾಗ್ರಾಮ್ ತೆಗೆದು ಏನಾದ್ರೂ ನೀವು ಎಕ್ಸ್ಪ್ಲೇಷನ್ ಮಾಡಿ ತಿಳಿಸಬಹುದು. ಅಂದ್ರೆ ವಿವರಿಸಿ ಅಂದಿದ್ದಾರೆ. ವಿವರಿಸಿ ಅಂದ್ರೆ ಆ ಒಂದು ಡೆಪ್ತ್ ಆಗಿ ವಿವರಿಸಬೇಕು, ಅಂದ್ರೆ ಆ ಒಂದು ನಕ್ಷೆಗೆ ಸಂಬಂಧಪಟ್ಟಂತೆ ಡೆಪ್ತ್ ಆಗಿ, ಅಂದ್ರೆ ವಕ್ರರೇಖೆ ಯಾವ ರೀತಿಯಾಗಿದೆ, ಎಡಭಾಗಕ್ಕೆ ಆಗಿದೆಯೋ ಅಥವಾ ಬಲಭಾಗಕ್ಕೆ ಆಗಿದೆಯೋ ಅಥವಾ ಮೇಲ್ಛಾವಣಿದಿಂದ ಸಂಧಿಸಿ ಹೋಗಿದೆಯೋ ಅಂತ, ಈ ರೀತಿ ಎಲ್ಲ ನೀವು ಡೀಪ್ ಆಗಿ ವಿವರಣೆ ಮಾಡಬೇಕು. ಅಂದಾಗ ನಿಮ್ಗೆ ಮಾರ್ಕ್ಸ್ಗಳು ಬಂದೇ ಬರುತ್ತೆ. ಈ ಎಲಿವೇಟರ್ ಏನ್ ಚೆಕ್ ಮಾಡ್ತಾರಲ್ಲ, ಅವರು ಇದೇ ನೋಡ್ತಾರೆ, ನೀವು ಯಾವ ರೀತಿಯಲ್ಲಿ ವಿವರಣೆ ಮಾಡಿದ್ದೀರಾ.
ವಿವರಣೆ. ವಿವರಣೆ ಅಂದರೆ ಆ ಒಂದು ಪ್ರಶ್ನೆಗೆ ನೀವು ಯಾವ ರೀತಿಯಲ್ಲಿ ಆನ್ಸರ್ ಮಾಡಿದ್ದೀರಾ, ಇದೇ ನೋಡ್ತಾರೆ ಅವರು. ಬಟ್ ಇನ್ನೊಂದೇನು ಸರ್, ನೀವು ಹೇಳ್ತಾ ಇದ್ದೀರಲ್ಲ ಇದು ಒಂಥರ ಭಾಳ ಕಷ್ಟ ಆಗ್ತಾ ಇದೆ ಅಂತ. ಕಷ್ಟ ಏನಿಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಅಂದರೆ ಸಿಂಪಲ್ ಆಗಿ ಈ ಒಂದು ಪ್ರಶ್ನೆಗೆ ನಾನು ಈ ರೀತಿ ಆನ್ಸರ್ ಮಾಡಬೇಕು ಅಂತ ನೀವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಅದು ಬಿಟ್ಟು ಪುಸ್ತಕದಲ್ಲಿ ಹೇಗಿದೆ ಅದೇ ರೀತಿ ಆನ್ಸರ್ ಮಾಡ್ಬೇಕಂತ ಇದಿಲ್ಲ. ಆ ರೀತಿ ವರಿ ಮಾಡ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ಏನಂದ್ರೆ 2023 ಈ ಬಾರಿ ಕ್ವಶನ್ ಪೇಪರ್ ಈಸಿ ಬರುತ್ತೆ, ತುಂಬಾ ಈಸಿ ಬರುತ್ತೆ. ಹೇಗಂದ್ರೆ ಎನ್ ಇ ಪಿ ನ್ಯೂ ಎಜುಕೇಶನ್ ಪಾಲಿಸಿಯ ಪ್ರಕಾರ 2020 ನ್ಯೂ ಎಜುಕೇಶನ್ ಪಾಲಿಸಿಯ ಪ್ರಕಾರ ಇವಾಗ ಎಲ್ಲ ವಿದ್ಯಾರ್ಥಿಗಳಿಗೆ ನ್ಯೂ ಎಜುಕೇಶನ್ ಪಾಲಿಸಿ ಬಂದಿದೆ. ಇವಾಗ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಅಂತ ಇರೋದಿಲ್ಲ, ಇನ್ಮೇಲೆ 10th ಬೋರ್ಡ್ ಎಕ್ಸಾಮ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಅಂತ ಇರೋದಿಲ್ಲ. ಸೆಕೆಂಡರಿ ಕ್ಲಾಸ್ ಅಂತ ಕರೀತಾರೆ ಯಾರಿಗೆ, ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಮತ್ತು ಸೆಕೆಂಡರಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಇವಾಗ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಇರುತ್ತೆ, ಪಿ ಯು ಸಿ ಎಕ್ಸಾಮ್ ಇರುತ್ತೆ ಅಂತ ಇಲ್ಲ, ಮರ್ಜ್ ಮಾಡಲಾಗಿದೆ. ಓಕೆ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ನಿಮಗೆ ಹೊಸದಾಗಿ ಶಿಕ್ಷಣ ಇಲಾಖೆ ಅಂದ್ರೆ ಡಿಪಾರ್ಟ್ಮೆಂಟ್ ರಚನೆ ಮಾಡಿದ್ದಾರೆ. ಮೊದಲೇನಿತ್ತು ಪದವಿ ಪೂರ್ವ ಶಿಕ್ಷಣ ಇಲಾಖೆ ಇತ್ತು, ಇವಾಗ ಏನ್ ಮಾಡಿದಾರೆ ಅಂದ್ರೆ ಕರ್ನಾಟಕ ಸ್ಕೂಲ್ ಅಂದ್ರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ, ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತ ಹೊಸದಾಗಿ ನಿಮಗೆ ಬೋರ್ಡ್ ರಚನೆ ಮಾಡಿದ್ದಾರೆ. ಇದರ ಅರ್ಥ ಏನಂದ್ರೆ ಎನ್ ಇ ಪಿ ಇದರೊಳಗೆ ಬರುತ್ತೆ. ಇವಾಗ 2023 ಯಾರೆಲ್ಲ ಎಕ್ಸಾಮ್ ಬರೀತಾರೆ ನೋಡ್ರಿ, ಒಂದು ಸೆಕ್ಷನ್ ಅಲ್ಲಿ ಬರ್ತಾರೆ ಅಂದ್ರೆ ಎನ್ ಇ ಪಿ ಒಂದು ಅಂಡರ್ ಸೆಕ್ಷನ್ ಅಲ್ಲಿ ಬರ್ತಾರೆ ಅವರು. ಸೊ ಹೀಗಾಗಿ ಸಿಕ್ಕಾಪಟ್ಟೆ ಹೆಜ್ಜೆ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಏನು ಪ್ರಿಪೇರ್ನಲ್ಲಿ ಏನು ಓದಿದ್ದಾರೆ ನೋಡಿ, ಯಾವ ಪ್ರಶ್ನೆಗಳು ಮತ್ತು ನಿಮ್ಮ ಕಾಲೇಜಿನಲ್ಲಿ ನಡೆಸಿರುವಂತಹ ಮಿಡ್ ಟರ್ಮ್, ನಿಮ್ಮ ಕಾಲೇಜಿನಲ್ಲಿ ನಡೆಸಿರುವಂತಹ ಪೂರ್ವ ಸಿದ್ಧತಾ ಪರೀಕ್ಷೆಗಳು, ಪ್ಲಸ್ ನಿಮಗೆ ಶಿಕ್ಷಣ ಇಲಾಖೆಯವರು ಪ್ರಕಟಣೆ ಮಾಡಿರುವ 2023 ಮಾಡಲ್ ಕ್ವಶನ್ ಪೇಪರ್, ನೀವು ನೋಡಿರುವ ಪುಸ್ತಕದಲ್ಲಿ ನೋಡಿರುವಂತಹ ಮತ್ತು ನೋಟ್ಸ್ಗಳಲ್ಲಿ ನೋಡಿರುವಂತಹ ಕ್ವಶನ್ಸ್ಗಳು ಅವೇ ನೋಡಕ್ ಸಿಗುತ್ತೆ. ಇಷ್ಟು ಕ್ವಶನ್ಗಳು ಬಿಟ್ಟು ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆಗಳನ್ನ ಕೇಳಕ್ ಸಾಧ್ಯ ಇಲ್ಲ. ಏನು ಇಲ್ಲಿ ಏನಂದ್ರೆ ನೀವು ಅರ್ಥ ಮಾಡ್ಕೋಬೇಕೇನಂದ್ರೆ ಆ ಒಂದು ಪ್ರಶ್ನೆ ಯಾವ ರೀತಿ ಕೇಳಿದ್ದಾರೆ. ಇವಾಗ ಬಿಸ್ನೆಸ್ ಸ್ಟಡೀಸ್ ನಲ್ಲಿ ಬಹಳಷ್ಟು ಟ್ವಿಸ್ಟ್ ಮಾಡಿ ಕೇಳ್ತಾರೆ, ಬಿಸ್ನೆಸ್ ಸ್ಟಡೀಸ್ ನಲ್ಲಿ ಬಹಳಷ್ಟು ಪ್ರಶ್ನೆಗಳನ್ನ ಟ್ವಿಸ್ಟ್ ಮಾಡ್ತಾರೆ. ಅಂದ್ರೆ ಅದರೊಳಗೆ ಪಾಯಿಂಟ್ಸ್ಗಳು ಬರುತ್ತೆ, ನಿಮ್ಗೂ ಕೂಡ ಗೊತ್ತಿರುತ್ತೆ ಅದೇ ಒಂದು ಪ್ರಶ್ನೆ ಅಂತ. ಬಟ್ ನೀವೇನ್ ಮಾಡ್ತೀರಾ, ಆ ಒಂದು ಪ್ರಶ್ನೆ ಬೇರೆ ಕೇಳಿದ್ದಾರೆ. ಇವಾಗ ನೋಡಿ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ ಸ್ವರೂಪ ಅಂದ್ರೆ ಏನ್ ಹೇಳಿ ನೋಡಿ. ಈ ರೀತಿ ಪ್ರಶ್ನೆ ಕೇಳ್ತಾನೆ ಅಂದ್ರೆ ನೀರ್ವನೆಯ ಸ್ವರೂಪವನ್ನು ಬರೆಯರಿ ಅಥವಾ ವಿವರಿಸ್ರಿ ಅಂತ ಪ್ರಶ್ನೆ ಕೇಳ್ತಾನೆ. ಸ್ವರೂಪ ಅಂದ್ರೆ ಏನು ಇದು ಯಾರಿಗೂ ಕೂಡ ಗೊತ್ತಿರೋದಿಲ್ಲ. ಅವಾಗ ಏನ್ ಮಾಡ್ತೀರಾ ನೀವು, ಸ್ವರೂಪ ಅಂದ್ರೆ ಏನಾದ್ರೂ ಒಂದು ಬರೀದ್ ಬರ್ತೀರಾ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತೆ ಸ್ವರೂಪ ಅಂದ್ರೆ ಏನು ಲಕ್ಷಣ, ಸ್ವರೂಪ ಅಂದ್ರೆ ಲಕ್ಷಣ ಅಂದ್ರೆ ಆ ಒಂದು ವಸ್ತುವಿನ ಲಕ್ಷಣ ಅಂತ. ಅವಾಗ ನಿಮ್ಗೆ ಅರ್ಥ ಆಗ್ಬೇಕು. ನೀವೇನ್ ಮಾಡ್ತೀರಾ, ಆ ಒಂದು ಪ್ರಶ್ನೆ ಬೇರೆ ಕೇಳಿದಾರೆ, ನಾನು ಬೇರೆ ಆನ್ಸರ್ ಮಾಡಿ ಬಂದಿದ್ದೆ. ಅವಾಗ ನೀವು ಮನೆಗೆ ಬಂದಾಗ ಅರ್ಥ ಆಗುತ್ತೆ ನಿಮ್ಗೆ. ಸೊ ಹೀಗಾಗಿ ಕೆಲವೊಂದು ಕ್ವಶನ್ ಪೇಪರ್ಗಳಲ್ಲಿ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಇವಾಗ ಇಂಗ್ಲೀಷಿನಲ್ಲಿ ಹೇಗೆ, ಇವಾಗ ಫಾರ್ ಎಕ್ಸಾಂಪಲ್ ರೋಮಿಯೋ ಅಂಡ್ ಜೂಲಿಯೆಟ್ ಮೇಲೆ ನಿಮ್ಗೆ ಡೈರೆಕ್ಟ್ ಆಗಿ ಪ್ರಶ್ನೆ ಕೇಳ್ತಾರಾ, ಕೇಳೋದಿಲ್ಲ. ರೋಮಿಯೋ ಅಂಡ್ ಜೂಲಿಯೆಟ್ ಯಾವ ರೀತಿಲಿ ಪ್ರೀತಿ ಇತ್ತು ಇಬ್ಬರ ಬಗ್ಗೆ, ಮತ್ತು ಹೇಗೆ ಅವರಿಗೆ ಫ್ಯಾಮಿಲಿ ಸಪೋರ್ಟ್ ಮಾಡ್ತಿದ್ರು, ಹೇಗೆ ಫ್ಯಾಮಿಲಿ ತೊಂದರೆ ಕೊಡ್ತಿದ್ರು, ಆ ರೀತಿ ಇದೆಯಲ್ಲ ಅಲ್ಲಿ ಟ್ವಿಸ್ಟ್ ಮಾಡಿ ಕೇಳ್ತಾರಲ್ಲ. ರೋಮಿಯೋ ಬಗ್ಗೆ ಕೇಳಿದ್ರೆ ರೋಮಿಯೋ ಯಾವ ರೀತಿಯಲ್ಲಿ ಜೂಲಿಯೆಟ್ಗೆ ಪ್ರೀತಿ ಮಾಡ್ತಿದ್ದ, ಯಾವ ರೀತಿಯಲ್ಲಿ ಫಸ್ಟ್ ಚಾಟ್ ಆಗಿತ್ತು ಅಂದ್ರೆ ಫಸ್ಟ್ ಬಾರಿ ನೋಡಿದಲ್ಲ ಜೂಲಿಯೆಟ್ಗೆ ರೋಮಿಯೋ ಯಾವ ರೀತಿಯಲ್ಲಿ ನೋಡಿದ್ದ, ಈ ರೀತಿ ಪ್ರಶ್ನೆ ಕೇಳ್ತಾರೆ. ಬಟ್ ನಿಮಗೆ ಟ್ವಿಸ್ಟ್ ಆಗಿ ಕೇಳುವುದು ಪ್ರಶ್ನೆಗಳು ಇವೆ. ಸೆಂಟೆನ್ಸ್ಗಳನ್ನ ನೋಡ್ಕೊಳ್ಳಿ, ಮತ್ತು ಸ್ವರೂಪ ಅಂದ್ರೆ ಲಕ್ಷಣ. ಓಕೆ, ಲಕ್ಷಣ ನೋಡಿ, ಮಹತ್ವ ಮತ್ತು ಪ್ರಾಮುಖ್ಯತೆ ಇಲ್ಲಿದೆ ನೋಡಿ, ಇಂಪಾರ್ಟೆಂಟ್. ಇವಾಗ ಮಹತ್ವ ಅಂದ್ರೆ ಪ್ರಾಮುಖ್ಯತೆ ಅಂದ್ರೆ ಏನು, ಇಂಪಾರ್ಟೆನ್ಸ್, ಎರಡು ಕೂಡ ಒಂದೇ. ನೀರ್ವನೆ ತತ್ವಗಳ ಮಹತ್ವವನ್ನು ಬರೆಯರಿ ಅಂತ ಪ್ರಶ್ನೆ ಕೇಳಿದಾರೆ ಅಂತ ಅನ್ಕೊಳ್ಳಿ. ನೀರ್ವನೆ ತತ್ವಗಳು, ಓಕೆ, ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್, ಓಕೆ, ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಇಂಪಾರ್ಟೆನ್ಸ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಇವಾಗ ಮಹತ್ವ ಮತ್ತು ಪ್ರಾಮುಖ್ಯತೆ ಅಂದ್ರೆ ಒಂದೇ, ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಏನ್ ಕೇಳಿದ್ದಾರೆ ಅರ್ಥ ಮಾಡ್ಕೊಳ್ಳಿ, ಮಹತ್ವ ಪ್ರಾಮುಖ್ಯತೆ ಅಂದ್ರೆ ಒಂದೇ. ಓಕೆ, ಪ್ರಶ್ನೆಗಳಲ್ಲಿ ಟ್ವಿಸ್ಟ್ ಮಾಡ್ತಾರೆ, ನಿಮ್ಗೆ ಕನ್ಫ್ಯೂಸ್ ಆಗ್ಬೇಕಂತಾನೆ ಅವರು ಕ್ವಶನ್ ಪೇಪರ್ ಅಲ್ಲಿ ಟ್ವಿಸ್ಟ್ ಮಾಡಿ ಕ್ವಶನ್ಸ್ ಗಳು ಕೇಳಿದ್ದಾರೆ. ನೀವು ಏನ್ ಮಾಡ್ಕೋಬೇಕಂದ್ರೆ ಅರ್ಥ ಮಾಡ್ಕೋಬೇಕು ಪ್ರಶ್ನೆ ಯಾವ ರೀತಿಯಲ್ಲಿ ಕೇಳಿದ್ದಾರೆ ಅಂತ. ಬಟ್ ಇನ್ನೊಂದೇನು, ಇವಾಗ 1ನೇ ಅಧ್ಯಾಯ ಮೇಲೆ ಈ ಒಂದು ಪ್ರಶ್ನೆ ಬರುತ್ತೆ, ಈ ಒಂದು ಪ್ರಶ್ನೆಗಳು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಓಕೆ, ಅವರು ಯಾವುದೇ ರೀತಿ ಪ್ರಶ್ನೆಗಳನ್ನ ಟ್ವಿಸ್ಟ್ ಮಾಡ್ಲಿ. ಓಕೆ, ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ ಈ 1ನೇ ಅಧ್ಯಾಯ ಮೇಲೆ ಕೇಳಿದಾರೆ ಅಂದ್ರೆ ಈ ಒಂದು 8 ಅಂಕದ ಪ್ರಶ್ನೆ ಅಥವಾ 4 ಅಂಕದ ಪ್ರಶ್ನೆ ಇದೇ ಒಂದು ಪ್ರಶ್ನೆ ಆಗಿರಬಹುದಲ್ಲ ಅಂತ ಯೋಚನೆ ಮಾಡ್ಬೇಕು ಅಲ್ಲೇ ಕೂತು. ಓಕೆ, ಟೈಮ್ ವೇಸ್ಟ್ ಮಾಡಕ್ ಹೋಗಬಾರ್ದು. ಓಕೆ, ಅವಾಗ ಯೋಚನೆ ಮಾಡಿ ನೀವು ಆನ್ಸರ್ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಗಳನ್ನ ಮಾಡಕ್ ಹೋಗ್ಬೇಡ್ರಿ. ಅಂದ್ರೆ ಈ ರೀತಿ ಬರೆಯೋದು, ಈ ರೀತಿ ಘಾಟ್ ಹಾಕೋದು, ರೌಂಡ್ ಹಾಕೋದು ಪೇಪರ್ ನಲ್ಲಿ ಮಾಡಕ್ ಹೋಗ್ಬೇಡ್ರಿ, ನೀಟ್ ಆಗಿ ಬರೀರಿ. ಮತ್ತು ಸಮರಿಗಳನ್ನ ಬೈಪಾಟ್ ಮಾಡ್ರಿ ಸ್ನೇಹಿತರೆ. ಎಲ್ಲ ಸಮರಿಗಳನ್ನ ಬರೆದಿದ್ದಾರೆ ಅವರಿಗೆ 4-4 ಅಂಕಗಳು ಕೊಟ್ಟೆ ಕೊಡ್ತಾರೆ, 6-6 ಅಂಕಗಳು ಕೊಟ್ಟೆ ಕೊಡ್ತಾರೆ. ಮತ್ತು ಇನ್ನೊಂದೇನು, ಬ್ಲೂ ಪ್ರಿಂಟ್ ಪ್ರಕಾರ ಬರುತ್ತೋ ಅಥವಾ ಇಲ್ವಾ ಅಂತ ಇದೇ ಒಂದು ಭ್ರಮೆಯಲ್ಲಿ ಇದ್ದೀರಾ ನೀವು. ಇನ್ನು ಅದು ತೆಗೆದು ಹಾಕ್ರಿ, ಈ ಬಾರಿ ಬ್ಲೂ ಪ್ರಿಂಟ್ ಪ್ರಕಾರ ಬಂದೇ ಬರುತ್ತೆ.
ಸೊ ಬರುತ್ತೆ ಇಲ್ಲ ಅಂತ ನೀವು ಕುತ್ಕೋತ್ ಕೂತ್ರೆ ನೀವು ಅಭ್ಯಾಸ ಆಗೋದಿಲ್ಲ ನಿಮ್ದು. ಸೊ ಅಭ್ಯಾಸ ಮಾಡಿ. ಇವಾಗ ಮಾರ್ಚ್ 9 ಮಾರ್ಚ್ 23 ಸೆಕೆಂಡ್ ಪಿ ಯು ಸಿ ಅನುವಲ್ ಎಕ್ಸಾಮ್ ಇದೆ, ಫಸ್ಟ್ ಎಕ್ಸಾಮ್ ಇದೆ, ಕನ್ನಡ ಇದೆ. ಚೆನ್ನಾಗಿ ಅಭ್ಯಾಸ ಮಾಡ್ರಿ. ನೀವು ಎಷ್ಟು ಇವಾಗ ಅಭ್ಯಾಸ ಮಾಡ್ತಿರಲ್ಲ ನಿಮಗೆ ಬೆನಿಫಿಟ್ಟು. ಈ 2 ತಿಂಗಳಲ್ಲಿ ಅಭ್ಯಾಸ ಮಾಡಿ. ಇವಾಗ ಫೆಬ್ರವರಿ ಕೂಡ ಮುಗೀತು, ಓಕೆ. ಮಾರ್ಚ್ನಲ್ಲಿ ಎಕ್ಸಾಮ್ ಇರುತ್ತೆ, ನಾಳೆ ಎಕ್ಸಾಮ್ ಯಾವುದಿದೆ ಅದಕ್ಕೆ ತಕ್ಕಂತೆ ಹಿಂದಿನ ಸಿಲೆಬಸ್ಗಳನ್ನು ಓದ್ರಿ, ಓಕೆ. ನಾಳೆ ಎಕ್ಸಾಮ್ ಇತ್ತಂದರೆ ಅದರ ತಯಾರು ಮಾಡ್ಕೊಳ್ಳಿ, ಚೆನ್ನಾಗಿ ತಯಾರು ಮಾಡ್ಕೊಳ್ಳಿ. ಮತ್ತು ಯಾವುದೇ ಕಾರಣಕ್ಕೂ ಒಂದೊಂದು ಮಾಧ್ಯಮದಲ್ಲಿ ಬರುತ್ತೆ, ಅಂದರೆ ವಾಟ್ಸಪ್ನಲ್ಲಿ ಆಗಲಿ, ಟೆಲಿಗ್ರಾಮ್ನಲ್ಲಿ ಯಾರಾದರೂ ಒಬ್ಬರು ಲಿಂಕ್ಸ್ಗಳನ್ನು ಬಿಟ್ಟಿರ್ತಾರೆ, ಅಂದರೆ ಕ್ವಶನ್ ಪೇಪರ್ಗಳು ಲೀಕ್ ಆಗಿದೆ ಅಂತ. ಆ ಒಂದು ಭ್ರಮೆಯಲ್ಲಿ ಇರಬೇಡ್ರಿ, ಅಂದರೆ ಕ್ವಶನ್ ಪೇಪರ್ ಲೀಕ್ ಆಗುತ್ತೆ, ನಾಳೆ ಬರುತ್ತೆ ಅಂತ ಯಾರೋ ಒಬ್ರು ಹೇಳಿದ್ರು ಅಂತ ಆ ರೀತಿ ಏನೂ ಬೇಡ. ನಿಮ್ಮ ಪಾಡಿಗೆ ನೀವು ಓದ್ರಿ. ಯಾರು ಕೂಡ ಇಲ್ಲಿ ನಿಮಗೆ ಕ್ವಶನ್ ಪೇಪರ್ಗಳು ಸೆಂಡ್ ಮಾಡೋದಿಲ್ಲ, ಲೀಕ್ ಕ್ವಶನ್ ಪೇಪರ್ ಯಾರು ಕೂಡ ಮಾಡೋದಿಲ್ಲ, ಆ ರೀತಿ ಬರೋಂಗಿಲ್ಲ. ಆ ರೀತಿ ನಿಮಗೆ ಆ ರೀತಿ ಸಪೋಸ್ ನಿಮ್ಮ ವಾಟ್ಸಪ್ಗೆ ಆ ರೀತಿ ಕ್ವಶನ್ಸ್ಗಳು ಬಂದರೂ ಕೂಡ ಅಭ್ಯಾಸ ಮಾಡಿ, ಅಭ್ಯಾಸ ಮಾಡಿ. ಬಟ್ ಅದೇ ಕ್ವಶನ್ಸ್ಗಳು ವಾರ್ಷಿಕ ಪರೀಕ್ಷೆಯಲ್ಲಿ ನೇರವಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಮಾಡೋಕೆ ಹೋಗ್ಬೇಡ್ರಿ ಯಾರು ಕೂಡ. ಅಭ್ಯಾಸ ಮಾಡಿರಿ, ಓಕೆ. ಒಂದು ಪ್ರಾಕ್ಟೀಸ್ ಅಂತ, ಒಂದು ಮಾಡಲ್ ಕ್ವಶನ್ ಪೇಪರ್ ನಾನು ಪ್ರಾಕ್ಟೀಸ್ ಮಾಡಿದ್ದೇನೆ ಅಂತ ನಿಮಗೆ ಭರವಸೆ ಬರುತ್ತೆ ಅಷ್ಟೇ. ಬಟ್ ಯಾವುದೇ ಕಾರಣಕ್ಕೂ ಅದೇ ಕ್ವಶನ್ ಪೇಪರ್ ಆ್ಯನ್ಯುವಲ್ ಎಕ್ಸಾಮ್ಗೆ ಬರುತ್ತೆ ಅಂತ ನಂಬಕ್ಕೆ ಹೋಗ್ಬೇಡ್ರಿ. ಯಾರಾದರೂ ಬಿಡ್ತಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಆಗಲಿ, ನಿಮ್ಮ ಈ ಒಂದು ಕ್ವಶನ್ ಪೇಪರ್ ಓದ್ಕೋ, ಖಂಡಿತವಾಗಿ ನೀವು ಪಾಸ್ ಆಗ್ತೀಯ, ಖಂಡಿತವಾಗಿ ನೀ 100ಕ್ಕೆ 100 ಮಾಡ್ತೀರ ಅಂತ ಹೇಳ್ತಾರಲ್ಲ, ಅದು ತಪ್ಪು. ನಂಬಿಕೆ ಇಡಕ್ಕೆ ಹೋಗ್ಬಿಡ್ರಿ, ಯಾಕೆಂದರೆ ಒಮ್ಮೆಗಳೇ ಬಹಳಷ್ಟು ಹೊಡೆತ ಕೊಡುತ್ತೆ. ಒಂದು ಬಾರಿ ನೀವು ಫೇಲ್ ಆದರೆ ನಿಮಗೆ ಮತ್ತೆ ಜುಲೈನಲ್ಲಿ ಎಕ್ಸಾಮ್ ನಡೆಸ್ತಾರೆ, ಓಕೆ. ಬಟ್ ಜುಲೈನಲ್ಲಿ ಎಕ್ಸಾಮ್ ಇದೆ ಅಂತ ನೀವು ಮತ್ತೊಮ್ಮೆ ಈ ಒಂದು ಫಸ್ಟ್ ಚಾನ್ಸ್ನಿಂದ ಪಾಸ್ ಮಾಡ್ಕೊಳ್ಳಿ. ಇನ್ನೊಂದು ಎಕ್ಸಾಮ್ ಇನ್ನೊಂದು ಆಪ್ಷನ್ ಇದೆ ಅಂತ ಅನ್ಕೊಳ್ಬೇಡಿ, ಓಕೆ. ಇನ್ನೊಂದು ಆಪ್ಷನ್ ಇದೆ ಅಂತ ಅನ್ಕೋಕೆ ಹೋಗ್ಬೇಡ್ರಿ. ಫಸ್ಟ್ ಎಕ್ಸಾಮ್ನಲ್ಲೇ ಪಾಸ್ ಆಗಬೇಕು, ಫಸ್ಟ್ ಚಾನ್ಸ್ನಲ್ಲೇ ಪಾಸ್ ಆಗಬೇಕು. 100ಕ್ಕೆ 100 ಮಾಡ್ಕೊಳ್ಬೇಕು ಅಂತ ಅನ್ಕೊಂತಿರಲ್ಲ, ಆಗುತ್ತೆ, ಚೆನ್ನಾಗಿ ಓದ್ರಿ. ಮತ್ತು ಯಾರೆಲ್ಲ 85, ಓಕೆ, 92, 97 ಯಾರೆಲ್ಲ ಮಾಡ್ಕೋಬೇಕಂತ ಅನ್ಕೊಂತಾರೆ ನೋಡಿ, ಅವ್ರಿಗೆ ಮಾಡೇ ಮಾಡ್ತಾರೆ, ಚೆನ್ನಾಗಿ ಓದ್ರಿ. ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಈ ಒಂದು ಸಮಯ ಏನಿದೆ ನೋಡಿ, ಟೈಮ್ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ಮತ್ತು ರಿವಿಸನ್ ಮಾಡಿರಿ, ನಿಮ್ಗೆ ಇವಾಗ ಓದಿದಾರಲ್ಲ ಅದೇ ರಿವಿಸನ್ ಮಾಡಿ, ಮತ್ತೆ ಅವೇ ಕ್ವಶನ್ಸ್ಗಳು ಬರುತ್ತೆ. ನೀವು ಬಿಟ್ಟು ಬೇರೆ ಬೇರೆ ಪ್ರಶ್ನೆಗಳನ್ನು ಹುಡುಕಾಡೋಕೆ ಹೋಗ್ಬೇಡ್ರಿ. ಕ್ವಶನ್ಸ್ ಪೇಪರ್ಗಳನ್ನು ಸಾಲ್ಯೂಷನ್ ಮಾಡಿ, ಓಕೆ. ಇದಷ್ಟು ಮಾಡಿ ನೀವು ಒಳ್ಳೆಯ ಫಲಿತಾಂಶವನ್ನು ಮಾಡ್ಕೋಬಹುದು, ಓಕೆ. 100ಕ್ಕೆ 100 ನೀವು ಮಾಡ್ಕೋಬಹುದು. ಕ್ವಶನ್ ಪೇಪರ್ನಲ್ಲಿ ಯಾವುದೇ ಕಾರಣಕ್ಕೂ ಏನು ಬರೆಯಕ್ಕೆ ಹೋಗ್ಬೇಡ್ರಿ. ಮತ್ತು ನಿಮಗೆ ಆನ್ಸರ್ ಗೊತ್ತಿದ್ದು ಆನ್ಸರ್ ಮಾಡಿರಿ, ನಿಮಗೆ ಗೊತ್ತಿಲ್ಲ ಅಂದರೆ ಕ್ವಶನ್ಸ್ಗಳನ್ನು ಬಿಟ್ಟು ಬರೋಕ್ಕೆ ಹೋಗ್ಬೇಡ್ರಿ. ಎಲ್ಲ ಕ್ವಶನ್ಸ್ಗಳಿಗೆ ಅಟೆಂಡ್ ಮಾಡಲೇ ಬರಬೇಕು, ಓಕೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ, ಓಕೆ. ಇದುವರೆಗೆ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೆ ಬೆಲೆ ಮೇಲೆ ಕ್ಲಿಕ್ ಮಾಡಿ, ಪ್ರತಿ ನೋಡಿ ನಿಮಗೆ ತಪ್ಪದೆ ಬರುತ್ತೆ. 2023ನಲ್ಲಿ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್, ಚೆನ್ನಾಗಿ ಎಕ್ಸಾಮ್ ಬರೀರಿ, ಓಕೆ. ಆಲ್ ದ ಬೆಸ್ಟ್.